ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಒಂಬತ್ತು ಪೇಜ್ ನೂರ ಒಂಬತ್ತು ಆದರೆ ಈ ವಿಚಾರಣಾ ಸರಣಿಯನ್ನು ಎತ್ತಿ ಹಿಡಿಯುವಾಗ ವಿಕಾಸವಾದಕ್ಕೂ ಮಿಗಿಲಾದ ಮಾನವನ ಹೆಚ್ಚಾದ ಜ್ಞಾನದ ಕಾರ್ಯಕೌಶಲ್ಯದ ಮತ್ತು ಶಕ್ತಿಯ ಬೇರೆ ಯಾವುದೇ ಸಮಂಜಸವಾದ ಪರಿಹಾರವಿಲ್ಲವೇ ಎಂಬುದನ್ನು ನಾವು ನೋಡೋಣ ಯಾಕೆಂದರೆ ಆ ವಿಕಾಸವಾದವು ಮೂಲತಃ ಅತ್ಯಂತ ಕೆಳಗಿನ ಮಟ್ಟದ ಜೀವಿಯಿಂದ ವಿಕಾಸಲ್ಪಟ್ಟಿದ್ದರೂ ಮಾನವನು ಈಗ ಉನ್ನತ ಅಥವಾ ಮೆದುಳು ಯುಗವನ್ನು ತಲುಪಿದ್ದಾನೆ ಆದಾಗ್ಯೂ ಬಹುಶಃ ನಾವು ಈ ಅನ್ವೇಷಣೆಗಳು ಮತ್ತು ಅನುಕೂಲತೆಗಳು ಸಾಮಾನ್ಯ ಶಿಕ್ಷಣ ಮತ್ತು ಜ್ಞಾನದ ವಿಶಾಲವಾದ ಹರಡುವಿಕೆಗಳು ಹಾಗೂ ಹೆಚ್ಚಳವು ಹೆಚ್ಚಾದ ಮೆದುಳು ಸಾಮರ್ಥ್ಯಕ್ಕೆ ಹೋರಿಸುವಂಥವುಗಳಲ್ಲ ಆದರೆ ಮೆದುಳನ್ನು ಉಪಯೋಗಿಸುವ ಇನ್ನೂ ಹೆಚ್ಚಿನ ಪರಿಸ್ಥಿತಿಗೆ ಎಂದು ನಾವು ಬಹುಶಃ ಕಂಡುಕೊಳ್ಳುತ್ತೇವೆ ಇಂದು ನಮ್ಮ ಮೆದುಳಿನ ಸಾಮರ್ಥ್ಯವು ಹಿಂದಿನ ಕಾಲಕ್ಕಿಂತ ಹೆಚ್ಚಾಗಿದೆ ಎಂಬುದನ್ನು ನಾವು ನಿರಾಕರಿಸುತ್ತೇವೆ ಅದೇ ಸಮಯದಲ್ಲಿ ನಾವು ಅನುಕೂಲಕರ ಪರಿಸ್ಥಿತಿಗಳ ಕಾರಣ ಇಂದು ಮಾನವರು ಹೊಂದಿರುವ ಮೆದುಳಿನ ಸಾಮರ್ಥ್ಯವು ಹಿಂದಿನ ಕಾಲಕ್ಕಿಂತ ಹೆಚ್ಚು ಸಾಮಾನ್ಯವಾಗಿದೆ ಮತ್ತು ಈ ಕಾರಣದಿಂದ ಹೆಚ್ಚಿನ ತೋರುವಿಕೆ ಉಂಟಾಗಿದೆ ಎಂಬುದನ್ನು ನಾವು ಮುಕ್ತವಾಗಿ ಒಪ್ಪಿಕೊಳ್ಳುತ್ತೇವೆ ಚಿತ್ರಕಲೆ ಮತ್ತು ಶಿಲ್ಪವಿದೆಯಲ್ಲಿ ಈ ಮೆದುಳು ಯುಗದ ವಿದ್ಯಾರ್ಥಿಗಳು ಪೂರ್ವದ ಗುರುಗಳತ್ತ ನೋಡುವುದಿಲ್ಲವೇ ಹಾಗೆ ಮಾಡುವುದರಿಂದ ಅವರು ಹಿಂದಿನವರ ಮೆದುಳು ಶಕ್ತಿಯನ್ನು ಮತ್ತು ವಿನ್ಯಾಸದ ಮೂಲವನ್ನು ಮತ್ತು ಅವರ ಕಾರ್ಯಕುಶಲತೆಯನ್ನು ಒಪ್ಪಿಕೊಂಡು ಅದನ್ನು ಅನುಕರಿಸದಂತಾಗುವುದಿಲ್ಲವೇ ಪ್ರಸ್ತುತ ಮೆದುಳುಯುಗವು ತನ್ನ ವಾಸ್ತುಶಿಲ್ಪಕ್ಕೆ ಹಿಂದಿನ ಕಾಲದ ಮೂಲ ವಿನ್ಯಾಸಗಳನ್ನು ಹೆಚ್ಚಾಗಿ ಸೆಳೆಯುತ್ತಿಲ್ಲವೆ ಈ ಮೆದುಳು ಯುಗದ ವಾಗ್ಮಿಗಳು ತರ್ಕಶಾಸ್ತ್ರಜ್ಞರು ಪ್ಲಾಟೋ ಅರಿಸ್ಟಾಟಲ್ ಡೆಮೊಸ್ತೆನ್ಸ್ ಮುಂತಾದ ಹಿಂದಿನ ಕಾಲದವರನ್ನು ಅಧ್ಯಯನ ಮಾಡಿ ಅವರ ಪದ್ಧತಿಗಳನ್ನು ತರ್ಕಗಳನ್ನು ನಕಲು ಮಾಡುತ್ತದಲ್ಲವೇ ಇಂದಿನ ಸಾರ್ವಜನಿಕ ಭಾಷಣಾಕಾರರಲ್ಲಿ ಅನೇಕರು ಡೆಮೊಸೆನ್ಸ್ ಅಥವಾ ಅಪೋಲೋನ್ಸ್ ನುಡಿಗಳನ್ನು ಅದಕ್ಕಿಂತ ಹೆಚ್ಚಾಗಿ ಅಪೋಸ್ತಲನ ಸ್ಪಷ್ಟವಾದ ವಿವೇಚನಾ ಶಕ್ತಿಯನ್ನು ಬಯಸುವುದಿಲ್ಲವೆ ಇನ್ನು ಹಿಂದಕ್ಕೆ ಹೋಗುವಾಗ ನಾವು ಹಲವಾರು ಪ್ರವಾದಿಗಳ ವಾಕ್ಚಾತುರ್ಯದ ಶಕ್ತಿಗಳನ್ನು ಮತ್ತು ಕೀರ್ತನೆ ಪುಸ್ತಕದಾದ್ಯಂತ ವಿಂಗಡಿಸಲಾದ ಭವ್ಯವಾದ ವಾಕ್ಯಾತ್ಮಕ ವರ್ಣಚಿತ್ರಗಳನ್ನು ಸಂಪೂರ್ಣವಾಗಿ ಉಲ್ಲೇಖಿಸಬಹುದಾದರೂ ನಾವು ಈ ಮೆದುಳಿನ ಯುಗ ದಾರ್ಶಿಕರನ್ನು ಯೋಬ ಮತ್ತು ಅವನ ಸಾಂತ್ವನಕಾರರ ಮತ್ತು ನೈತಿಕ ಸಂವೇದನೆಗಳಿಗಿಂತ ಕಡಿಮೆ ಇಲ್ಲದ ಬುದ್ಧಿವಂತಿಕೆ ಮತ್ತು ತರ್ಕಕ್ಕೆ ಉಲ್ಲೇಖಿಸುತ್ತವೆ ಮತ್ತು ನಾವು ಮೋಶೆಯ ಬಗ್ಗೆ ಏನು ಹೇಳಬಹುದು ಐಗುಪ್ತರ ಸಕಲ ಜ್ಞಾನದಲ್ಲಿ ಕಲಿತವ ಕಲಿತವನೆನ್ನೆಂದು ಆತನ ಮೂಲ ನೀಡಲ್ಪಟ್ಟ ನಿಬಂಧನೆಗಳು ಎಲ್ಲ ನಾಗರಿಕ ದೇಶಗಳ ಅಸ್ಥಿವರವಾಗಿದೆ ಮತ್ತು ಅದು ಇಂದು ಅಮೋಘವಾದ ಜ್ಞಾನದ ಸಾಕಾರತೆ ಎಂಬುದಾಗಿ ಅಂಗೀಕರಿಸಲ್ಪಟ್ಟಿದೆ ಹೋತು ಹೋಗಿರುವ ಪುರಾತನ ನಗರಗಳ ಹೊರತೆಗೆಯುಕೆವು ಹಿಂದಿನ ಕಾಲಗಳ ಕಲೆ ಮತ್ತು ಜ್ಞಾನಗಳ ಅರಿವನ್ನು ಹೊರಪಡಿಸುವುದಾಗಿತ್ತು ಅದು ಮೆದುಳು ಯುಗವ ಯುಗವದವರು ಎಂದು ಹೇಳಿಕೊಳ್ಳುವ ಕೆಲವು ತತ್ವಜ್ಞಾನಿಗಳಿಗೆ ಆಶ್ಚರ್ಯಕರವಾಗಿದೆ ಸತ್ತವರ ದೇಹಗಳು ಕಡದಂತೆ ಅದನ್ನು ಸುಗಂಧ ದ್ರವ್ಯಗಳಿಂದ ಲೇಪಿಸುವ ಪದ್ಧತಿಯು ಕೆಡದಂತೆ ಧರ್ಮ ತಾಮ್ರವನ್ನು ಹದಮಾಡುವುದು ಸ್ಥಿತ ಸ್ಥಾಪಕಗೊಳ್ಳುವ ಗಾಜು ಮತ್ತು ದಮಸ್ಕದ ಹುಕ್ಕು ತಯಾರಿಕೆ ಇವುಗಳು ಬಹಳ ಹಿಂದಿನ ಕಾಲದ ಸಾಧನೆಗಳು ಇದನ್ನು ಪ್ರಸ್ತುತಗದ ಮೆದುಳಿಗೆ ಅದರ ಎಲ್ಲ ಅನುಕೂಲತೆಗಳೊಡನೆಯೂ ಅರ್ಧ ಮಾಡಿಕೊಳ್ಳುವುದಾಗಲಿ ನಕಲು ಮಾಡುವುದಾಗಲಿ ಸಾಧ್ಯವಾಗುವುದಿಲ್ಲ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ